ಸಂತೋಷ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಟಿಪಿಐ ಸಂಘಟನೆಯ ಕಾರ್ಯಕರ್ತರು ಮೈಸೂರಿನ ಉದಯಗಿರಿ ಸಿಗ್ನಲ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಎಸ್ಟಿಪಿಐ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದ ರಫತ್ ಖಾನ್ ಅವರು ಮತ್ತು ಎಸ್ಟಿಪಿಐ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆದ ಅಮ್ಸದ್ ಖಾನ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಮಾಜದಲ್ಲಿ ಇಷ್ಟೆಲ್ಲಾ ನಡೀತಾ ಇದ್ರೂ ಯಾಕೆ ಈಶ್ವರಪ್ಪ ಅವರನ್ನ ಅರೆಸ್ಟ್ ಮಾಡಿಲ್ಲ, ಕಾನೂನು ಕ್ರಮ ಜರುಗಿಸಲು ಹಿಂದೇಟು ಹಾಕ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸಿದರು. ಸಂತೋಷ್ ಪಾಟೀಲ್ ಅವರೇ ಖುದ್ದಾಗಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ಈಶ್ವರಪ್ಪನವರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ, ಇನ್ನು ಈಶ್ವರಪ್ಪ ಅವರನ್ನ ಅರೆಸ್ಟ್ ಮಾಡೋ ಮುಖಾಂತರ ಸಂತೋಷ್ ಪಾಟೀಲ್ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿದ ಅವರು, ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ಇನ್ನು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಮೈಸೂರು ನ್ಯೂಸ್ 21 ಮುಖಾಂತರ ನೀಡಿದ್ರು. ಇನ್ನು ಈ ಸಂದರ್ಭ ಹಲವಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ನೇರ ಕಾರಣವಾದ ಈಶ್ವರಪ್ಪನಿಗೆ, ಲೂಟಿಕೋರ ಅಗಲು ದರೋಡೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಕಡುಗರನ್ನು ರಕ್ಷಿಸುತ್ತಿರುವ ಮುಂಬೈ ಸರ್ಕಾರಕ್ಕೆ, ಹಿಂದುತ್ವ ಹಿಂದುತ್ವ ಎಂದು ಹಿಂದುಗಳನ್ನು ಕೊಲ್ಲುತ್ತಿರುವ ಈಶ್ವರಪ್ಪನಿಗೆ. ಸರ್ಕಾರದ ಈ ರೀತಿಯ ಇಬ್ಬಂದಿ ಧೋರಣೆ ವಿರುದ್ಧವೇ ನಮ್ಮ ಪ್ರತಿಭಟನೆ ಮುಂಚಿನಿಂದ ಇರೋದು. ಅದು ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗಲಿ ಅಥವಾ ಇಂತಹ ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಆಗಲಿ, ಅವರು ಯಾವಾಗಲೂ ಇಬ್ಬಂದಿತ್ತನ್ನೋದು ಧೋರಣೆ ಇಟ್ಕೊಂಡಿರ್ತಾರೆ. ಅವರ ಪಕ್ಷದವರು ಅವರ ಪರವಾಗಿರುವ ಸಂಘಟನೆಗಳು ಯಾವುದೇ ಅನ್ಯಾಯ ಮಾಡಿದರೂ ಅದನ್ನು ಅವರು ಕಡೆಗಣಿಸ್ತಾರೆ, ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ. ಈ ಸರ್ಕಾರಗಳ ವಿರುದ್ಧ ಸ್ವಲ್ಪನು ತನ್ನ ಪ್ರತಿರೋಧ ಒಡ್ಡಲಿಕ್ಕೆ ಅಥವಾ ಸರ್ಕಾರದ ಧೋರಣೆ ವಿರುದ್ಧ ಏನಾದರೂ ಮಾತನಾಡಿದರೆ ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ತಾರೆ. ಈ ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, ನಿನ್ನೆ ಎಲ್ಲ ಕರ್ನಾಟಕದ ಬಹುತೇಕ ಮಾಧ್ಯಮಗಳಿಗೆ ಮೃತ ವ್ಯಕ್ತಿ ಏನಿದ್ದಾರೆ ಪಾಟೀಲ್ರವರು ಎಲ್ಲರಿಗೂ ಒಂದು ಆತ್ಮಹತ್ಯೆ ಡೆತ್ ನೋಟ್ ಕಳಿಸ್ಕೊಟ್ಟಿದ್ದಾರೆ, ನಾನು ಸಾವಿಗೆ ಶರಣಾಗ್ತಾ ಇದ್ದೀನಿ, ಅದೇ ರೀತಿ ವಾಟ್ಸಪ್ ಮುಖಾಂತರ ತಮ್ಮ ಸ್ನೇಹಿತರಿಗೆಲ್ಲ ನಾನು ಸಾವಿಗೀಡಾಗ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ದೆಹಲಿಗೂ ಕೂಡ ಹೋಗಿ ಕರ್ನಾಟಕ ರಾಜ್ಯದ ಒಂದು ಪ್ರಖ್ಯಾತ ಟಿವಿ ಕನ್ನಡ ನ್ಯೂಸ್ ಚಾನಲ್ಗೆ ಅವರು ಹೇಳಿಕೆ ಕೊಟ್ಟಿದ್ದರು, ನನಗೆ ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿ ಇಲ್ಲ, ಈಶ್ವರಪ್ಪನವರಿಗೆ ನಾನು 40% ಅವರಿಗೆ ಕಮಿಷನ್ ಕೊಟ್ಟಿದ್ದೀನಿ, ಆದರೂ ಕೂಡ ನಾನು ಬಿಲ್ ಮಾಡ್ಕೊಳ್ತಾ ಇಲ್ಲ, ನನ್ನ ಸಾವಿಗೆ ಅವರೇ ಕಾರಣ ಅಂತ ಮತ್ತೆ ನಿನ್ನೆ ಹೇಳ್ಕೊಂಡಿದ್ದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಅರಗ ಜ್ಞಾನೇಂದ್ರ ಅರೇ ಜ್ಞಾನೇಂದ್ರ ಅವರು ಏನು ಹೇಳಿದ್ದಾರೆ ಅಂತಂದರೆ, ಈ ಡೆತ್ ನೋಟ್ ವ್ಯಾಲಿಡ್ ಅಲ್ಲ. ನನ್ನ ಪ್ರಶ್ನೆ ಅವರಿಗೆ, ಏನು ಅವನು ಬಾಂಡ್ ಪೇಪರಲ್ಲಿ ಬರೆದು ಕೊಟ್ಬಿಟ್ಟು ಸಾಯ್ಬೇಕಿತ್ತ, ನಾನು ಸಾಯ್ತಾ ಇದ್ದೀನಿ ಅಂತ ಅವನು ಬಾಂಡ್ ಪೇಪರಲ್ಲಿ ನಾನು ಸಾವಿಗೆ ಈಡಾಗ್ತಾ ಇದ್ದೀನಿ ಅಂತ ಪಾಪ ನತದೃಷ್ಟ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ತನ್ನ ಸ್ವಂತ ಹಿಂದೂ ಸಂಘಟನೆಯ ಕಾರ್ಯಕರ್ತನ ಅವಸ್ಥೆ ಈ ರೀತಿ ಇದೆ, ಅವನ ಮೇಲೂ ನಂಬಿಕೆ ನಮ್ಮ ಗೃಹಮಂತ್ರಿಗಳಿಗೆ ಇಲ್ಲ. ಅವ್ರು ಹೇಳ್ತಾರೆ ಇದು ವ್ಯಾಲಿಡ್ ಡೆತ್ ನೋಟ್ ಅಲ್ಲ ಅಂತ, ಯಾವುದೋ ಒಂದು ಚೀಟಿ ಸಿಕ್ಕಿದ್ರೆ ಕೂಡ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ, ವಿರೋಧಿಗಳಿದ್ದರೆ ತಮ್ಮ ಸ್ವಪಕ್ಷೀಯರು ಇದ್ದರೆ ಈ ರೀತಿಯ ಬಾಲಿಷ ಇಬ್ಬಂದಿತರಣದ ಒಂದು ಚೈಲ್ಡಿಶ್ ಧೋರಣೆ ನಮ್ಮ ಗೃಹಮಂತ್ರಿಗಳ ಬಗ್ಗೆ ಎಲ್ಲರೂ ಕೂಡ ಈಗಾಗಲೇ ಸ್ವಪಕ್ಷೀಯರು ಕೂಡ ಈಗಾಗಲೇ ಛೀಮಾರಿ ಹಾಕಿದ್ದಾರೆ, ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರು ಕೂಡ ಈ ಘಟನೆಯ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಈ ಕೂಡಲೇ ಈಶ್ವರಪ್ಪನನ್ನು ವಜಾಗೊಳಿಸಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀನಿ. ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರು ಅದೇ ಈಗಾಗಲೇ ನಮ್ಮ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ, ನಾಳೆ ಅಂಬೇಡ್ಕರ್ ಜಯಂತಿ ಮುಗಿಯ ಒಳಗಾಗಿ ಏನಾದರೂ ಈ ವ್ಯಕ್ತಿಯ ವಿರುದ್ಧ ಈಶ್ವರ ಪ್ರಸ್ತುತ ಈಶ್ವರಪ್ಪನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತಂದರೆ ನಮ್ಮ ಪ್ರತಿಭಟನೆ ಮತ್ತೆ ರಾಜ್ಯಾದ್ಯಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ನಲವತ್ತು ಪರ್ಸೆಂಟ್ ಸರ್ಕಾರ ಇದೊಂದು ಕ್ರಮ, ಇದೊಂದು ಘಟನೆಯ ವಿರುದ್ಧ ಇವರು ಕ್ರಮ ತೆಗೆದುಕೊಂಡರೆ ಇಂಥ ಸಾವಿರಾರು ಘಟನೆಗಳು ಇವರ ಆಡಳಿತದ ಅವಧಿಯಲ್ಲಿ ಆಗಿದೆ, ನೂರಾರು ಕಾಮಗಾರಿಗಳಲ್ಲಿ ಇವರು 40% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಸಂಘದವರು ಪ್ರಧಾನಮಂತ್ರಿಯವರಿಗೆ ಬರವಣಿಗೆಯ ಮೂಲಕ ಬರೀ ಬಾಯಿ ಮಾತು ಹೇಳಿಕೆ ಅಲ್ಲ, ಬರವಣಿಗೆಯ ಮೂಲಕ ಪತ್ರ ಬರೆದಿದ್ದಾರೆ. ಸೊ ಇವರ ಹುನ್ನಾರ ಇವರ ಏನೇನು ಇಂತಹ ಭ್ರಷ್ಟಾಚಾರದ ಕೆಲಸಗಳು ನಡೆದಿವೆ ಇವೆಲ್ಲವೂ ಕೂಡ ಹೊರಗಡೆ ಬರ್ತದೆ. ಈ ವ್ಯಕ್ತಿಯ
ಪರವಾಗಿ ಏನಾದರೂ ಸರ್ಕಾರ ನಿಂತ್ಕೊಂಡ್ರೆ ಇತರೆ ಇಂತಹ ನೂರಾರು ಯುವಜನತೆ ಏನಿದೆ ಕಾಂಟ್ರಾಕ್ಟರ್ಗಳು ಏನಿದ್ದಾರೆ ಅವರು ಕೂಡ ಅವರವರ ಇಂತಹ ಇಶ್ಯೂಗಳೇನಿದೆ ತೆಗೆದುಕೊಂಡು ಈಚೆ ಬರ್ತಾರೆ ಇಡೀ ಸರ್ಕಾರನೇ ಬಿದ್ದೋಗುವಂತಹ ಪ್ರಮೇಯ ಬರ್ಬೋದು ಆ ಕಾರಣಕ್ಕಾಗಿ ಸರ್ಕಾರ ಇದನ್ನು ಮುಚ್ಚಿಡುವಂತಹ ಭ್ರಷ್ಟ ಈಶ್ವರಪ್ಪನನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಈ ಪ್ರಯತ್ನ ಯಶಸ್ವಿಯಾಗಲು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಡದಿಲ್ಲ ನಮ್ಮ ಹೋರಾಟ ಇವನ ವಿರುದ್ಧ ಈಶ್ವರಪ್ಪನ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವವರೆಗೂ ನಿರಂತರವಾಗಿ ಇರ್ತದೆ ಮತ್ತು ಇನ್ನೂ ಕಠಿಣವಾಗಿರ್ತದೆ ಧನ್ಯವಾದ अब बहुत हो चुका है हिंदुस्तान में ऐसी अफरा तफरी ऐसा इंतजार चंद सड़क चप गुंडे मिलकर पूरे हिंदुस्तान को अपने कब्जे में ले चुके हैं ये सारी हिंदुस्तान की आवाम समझ चुके हैं चाहे वो हिंदू हो चाहे मुसलमान हो आज सारे हिंदुस्तान का हिंदू भी जागरूक हो चुका है अब ये हमारे साथ खड़कर हमारे कंधे से कंधे लगाकर जैसे अंग्रेजों के खिलाफ हमने जद्दोजहद कर इस मुल्क को आज़ाद किया था आज फिर इस बीजेपी और बजरंग दल RSS के गुंडों को सड़क चप गुंडों को हम यहाँ से मार भगाएंगे इंशाल्लाह यही बहुत अफसोस की बात है जो सरकार यहाँ पर मुसल्लत होकर बैठी है वो सारे एडमिनिस्ट्रेशन और मिशनरी को भी अपने मुफाद के लिए अपने फायदे के लिए इस्तेमाल कर रही है इतना सब कुछ हो चुका है वो खुलेआम लिख चुका है कि ईश्वरप्पा इसके जिम्मेदार है और व्हाट्सएप में भी कह चुका है उसकी बीवी बोल रही है उसके भाई बोल रहे हैं फिर भी उसे गिरफ्तार नहीं किया गया यहाँ पर गवर्नमेंट और मिशनरी का कंप्लीट फेल्यूर दिखाया जा रहा है जिसके देखकर सारे हिंदुस्तान की आवाम चाहे वो कोई भी मजहब की हो इसके खिलाफ आज आवाज़ उठाकर रास्ते में आकर उतर कर इनके खिलाफ एहतजाज करी है और जब तक ईश्वरप्पा गिरफ्तार नहीं होगा और उसके साथ कठिन सजा नहीं होगी उसे सजा नहीं दी जाएगी ये एहतजाज जारी रहेगा हम इसके खिलाफ आवाज़ उठाते रहेंगे ये बहुत नाइंसाफी है और गलत है जब मरने वाला खुद लिखकर मर रहा है कि ईश्वरप्पा जिम्मेदार है तो उससे बड़ा सबूत और क्या चाहिए इन गवर्नमेंट को ये साफ दिखाता है कि गवर्नमेंट मिली हुई है 40% कमीशन जो ईश्वरप्पा का था ये सारी गवर्नमेंट भी खाती है ये साफ जाहिर होता है और इसमें यह भी साफ जाहिर होता है कि कांग्रेस और JDS के दूसरे अपोजिशन पार्टीज भी इसमें मिले हुए हैं इनकी वजह से जो है आज इस मुल्क में अफरा तफरी मच रही है आने वाले इलेक्शनों में जो अवाम मैं आपके माध्यम के जानिब से ये कहना चाहता हूँ आने वाले इलेक्शन में जो सो कॉल्ड सेक्युलर पार्टी कर अपने आप को हिंदू रक्षक या मुसलमान रक्षक कर आपके पास वोटों को भीख मांगने आते हैं उन्हें सही रास्ता दिखाइए और SDPI को इंशाल्लाह वोट देकर ले आने से इस मुल्क में और इस रियासत में चैन और अमन आएगा और हिंदू मुसलमान में भाईचारा भी आएगा ईश्वरप्पा को अगर अरेस्ट नहीं किया गया तो इस रियासत कर्नाटक में पुरजोर एहतजाज होगा हमारे साथ दलित रायता संघा और बहुत से प्रोग्रेसिव ऑर्गेनाइजेशन और हिंदू ऑर्गेनाइजेशन हमारे साथ जुड़ चुके हैं ये अब सिर्फ एक इंसान की या एक मजलूम की आवाज़ नहीं सारे रियासत कर्नाटक की सारे हिंदुस्तान की आवाज़ बन चुकी है